ನಮಸ್ಕಾರ ಸ್ನೇಹಿತರೆ, ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಹೆಸರುಬೇಳೆ ಕಚೋರಿ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ನೀವು ರುಚಿಯಾಗಿ ಶುಚಿಯಾಗಿ, ಅಂಗಡಿನಲ್ಲಿ ಏನಿರುತ್ತೆ ರುಚಿ ಅದೇ ಥರ ಮನೆಯಲ್ಲಿ ಮಾಡ್ಕೋಬೋದು. ಮಸಾಲೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಸುಲಭ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೀವು ಈ ರೀತಿ ಮುರಿದು ನೋಡಿದಾಗ ತುಂಬ ಗರ್ಗರಿಯಾಗಿ, ಒಳಗಡೆ ಟೊಳ್ಳಾಗಿ ಮತ್ತು ಪೂರ್ತಿಯಾಗಿ ತುಂಬಿರೋ ಅಂಥ ಒಂದು ಕಚೋರಿನ ಹೆಸರುಬೇಳೆಯಿಂದ ಮಾಡಿರೋವಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೊದಲನೇದಾಗಿ ಒಂದು ಕಪ್ನಷ್ಟು ಹೆಸರುಬೇಳೆನ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 2 ಗಂಟೆ ಕಾಲ ನೆನಿಬೇಕು. 2 ಗಂಟೆಗಿಂತ ಜಾಸ್ತಿ ಆದರೂ ಪರವಾಗಿಲ್ಲ, ಅದಕ್ಕಿಂತ ಕಡಿಮೆ ಬೇಡ. ಈಗ ಕೆಲವೊಂದು ಮಸಾಲೆಗಳನ್ನ ನಾನು ಇಲ್ಲಿ ಪುಡಿ ಮಾಡ್ಕೋತಾ ಇದ್ದೀನಿ. ಕೊತ್ತಂಬರಿ ಬೀಜ, ಮೆಣಸು, ಸೋಂಪು, ಜೀರಿಗೆ, ಆನಂತರ ರೆಡ್ ಚಿಲ್ಲಿ ಪೌಡರು, ಖಾರದ್ದು ಹಾಕ್ಕೋತಾ ಇದ್ದೀನಿ. ಅದ್ರ ಬದಲಾಗಿ ನೀವು ಮೆಣಸಿನಕಾಯಿ ಕೂಡ ಹಾಕ್ಕೋಬೋದು. ಸ್ವಲ್ಪ ತರತರಿಯಾಗಿ ರುಬ್ಬಿ ಪುಡಿ ಮಾಡಿ ಇಟ್ಕೋಬೇಕು. ಈಗ ಹೆಸರುಬೇಳೆದು ನೀರನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿಯಾಗಿ ರುಬ್ಕೋಬೇಕು. ತೀರಾ ರುಬ್ಬಕ್ಕಾಗ್ತಾ ಇಲ್ಲ ಅಂತಂದರೆ 1 ಸ್ಪೂನು ಅಥವಾ 2 ಸ್ಪೂನು ನೀರನ್ನು ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ತರತರಿಯಾಗಿ, ತುಂಬ ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರತರಿಯಾಗಿ ಮಾಡಿಕೊಂಡು ಇಟ್ಕೋಬೇಕು. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಮಸಾಲೆನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ತರತರಿಯಾಗಿ, ಅದನ್ನು ಹಾಕ್ಕೊಂಡು ಒಳ್ಳೆ ಪರಿಮಳ ಬರೋ ತನಕ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನಾವು ಹಾಕಿರೋ ಮೆಣಸು, ಸೋಂಪು, ಕೊತ್ತಂಬರಿ ಬೀಜ ಎಲ್ಲ ಒಳ್ಳೆ ಪರಿಮಳ ಕೊಡುತ್ತೆ. ಈಗ ಬಾಡಿಸ್ಕೊಂಡಿದ್ದಾಗಿದೆ. ಶುಂಠಿ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಹಿಂಗನ್ನು ಹಾಕ್ಕೋತಾ ಇದ್ದೀನಿ. ಬಾಡಿಸ್ಕೊಂಡ್ಬಿಡೋಣ. ಈಗ ಎಲ್ಲ ಒಳ್ಳೆ ಪರಿಮಳ ಕೊಡ್ತಾ ಇದೆ ಅಂತಾದರೆ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೋತಾ ಹೋಗೋಣ. 1/4 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಅದರೂ ಹಸಿ ವಾಸನೆ ಹೋಗೋ ತನಕ, ಒಳ್ಳೆ ಪರಿಮಳ ಬರೋ ತನಕ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಇದು ತುಂಬ ಮುಖ್ಯ. ಈಗ ಆಗಿದೆ ಇದು. ನಾವು ಈಗಾಗಲೇ ರುಬ್ಕೊಂಡು ಇಟ್ಕೊಂಡಿರೋ ಹೆಸರುಬೇಳೆನ ಹಾಕ್ಕೋತಾ ಇದ್ದೀನಿ. ಅದರ ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಿ ಒಣಕ್ಲಾಗಿ ಆಗೋ ತನಕ, ಅಂದರೆ ನೀರಿನಂಶ ಎಲ್ಲ ಸಂಪೂರ್ಣವಾಗಿ ಹೊರಟೋಗಬೇಕು. ಈ ಮಸಾಲೆ ಜೊತೆಗೆ ಅದು ಬೆರೆತ್ಕೋಬೇಕು, ಅದ್ವರ ತನಕ ಬಾಡಿಸ್ಕೋಬೇಕು. ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಈ ರೀತಿ ಬಾಡಿಸ್ಕೋತಾ ಇದ್ದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. 1 ಟೇಬಲ್ಸ್ಪೂನ್ನಷ್ಟು ಕಸೂರಿ ಮೇಥಿ ಹಾಕ್ಕೊಂಡು ಮತ್ತೆ ಬಾಡಿಸ್ಕೋತಾ ಇದ್ದೀನಿ. ಈಗ 1¼ ಭಾಗ ಆಗಿದೆ ನೋಡಿ, ಒಣಕ್ಲಾಗಿ ಆಗ್ತಾ ಇದೆ, ಪುಡಿ ಪುಡಿಯಾಗಿ ಆಗ್ತಾ ಇದೆ, ಅಂದರೆ ನೀರಿನಂಶ ಎಲ್ಲ ಹೊರಟೋಗಿದೆ. ಈ ರೀತಿಯಾಗಿ ನೀವು ಮಾಡಿಕೊಂಡು ಬೇಕಾದರೆ ಸ್ಟಫನ್ನು ರೆಡಿ ಮಾಡಿ ಇಟ್ಕೊಂಡು ಬೇಕಾದಾಗ ಕಚೋರಿ ಮಾಡ್ಕೋಬೋದು. ಈಗ ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ, ಅರಿಶಿನ ಹಾಕ್ಕೋತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರು ಇದು ಕಲರ್ದು ಹಾಕ್ಕೋತಾ ಇದ್ದೀನಿ. ಈಗ ಆಮ್ಚೂರ್ ಪೌಡರು, ಅದರ ಬದಲಾಗಿ ನೀವು ನಿಂಬೆಹಣ್ಣಿನ ರಸ ಹಾಕ್ಕೋಬೋದು. ಗರಂ ಮಸಾಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಬಾಡಿಸ್ಕೋಬೇಕು. ಸಣ್ಣ ಉರಿನಲ್ಲಿ ನಾವು ಹಾಕಿರೋ ಒಂದು ಮಸಾಲೆ ಸಂಪೂರ್ಣವಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು, ಪೂರ್ತಿಯಾಗಿ ಡ್ರೈ ಆಗಿ ಆಗಬೇಕು. ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಇಷ್ಟೊತ್ತಿಗೆ. ಈಗ ಈ ರೀತಿಯಾಗಿ ಆದಾಗ ಸ್ವಿಚ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡೋಣ. ಈಗ ನಮ್ಮ ಸ್ಟಫಿಂಗು ರೆಡಿ ಆಯಿತು. ಈಗ 2 ಕಪ್ನಷ್ಟು ಮೈದಾ ಹಾಕ್ಕೊಂಡು ಹಿಟ್ಟು ಕಲಸ್ಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಓಂಕಾಳನ್ನ ಈ ರೀತಿಯಾಗಿ ಕೈಯಲ್ಲಿ ಹೊಸೆದು ಹಾಕ್ಕೋತಾ ಇದ್ದೀನಿ. ಒಳ್ಳೆ ಪರಿಮಳ ಬರುತ್ತೆ. ಇದಕ್ಕೆ 1/4 ಕಪ್ನಷ್ಟು ಕರಗಿರೋ ಅಂಥ ತುಪ್ಪನ, ಅಂದರೆ ಬಿಸಿ ಮಾಡಿ ಕರಗಿಸೋದು ಬೇಡ, ಹಾಗೆ ಸ್ವಲ್ಪ ನೀರಾಗಿ ಇರೋ ಅಂಥ ತುಪ್ಪನ ಹಾಕ್ಕೋಬೇಕು. ಇಲ್ಲ ಅಂತಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮುಷ್ಟಿಯಲ್ಲಿ ತಗೊಂಡಾಗ ಒಂದು ಶೇಪ್ ಬರಬೇಕು, ಅಂದರೆ ನಾವು ಹಾಕಿರೋ ತುಪ್ಪ ಸಾಕು ಅಂತ ಅರ್ಥ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೃದುವಾಗಿ ಹಿಟ್ಟನ್ನು ಕಲಸ್ಕೋಬೇಕು. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು, ಗಟ್ಟಿಯಾಗಿ ಬೇಡ, ಮೃದುವಾಗಿ ಹಿಟ್ಟನ್ನು ಕಲಸ್ಕೋಬೇಕು. ನೀವು ಬೇಕಾದರೆ 1 ಕಪ್ ಮೈದಾ 1 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೋಬೋದು. ಈಗ ಚೆನ್ನಾಗಿ ನಾದಿ ಹಿಟ್ಟನ್ನು ಕಲಸ್ಕೊಂಡು ಆದಷ್ಟು ಮೃದುವಾಗಿ ಇರಬೇಕು.
ಒಂದು 10 ರಿಂದ 15 ನಿಮಿಷ ಇದನ್ನು ಸೆಟ್ಟಾಗೋಕ್ಕೆ ಬಿಡೋಣ. ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಈಗ ನಮ್ಮ ಸ್ಟಫ್ ಕೂಡ ಚೆನ್ನಾಗಿ ಆರಿದೆ, ಒಣಕಲಾಗಿ ಇರೋದರಿಂದ ಇದಕ್ಕೆ ಸ್ವಲ್ಪ ನೀರನ್ನು ಚುಮುಕ್ಸ್ಕೊಂಡು ಒಂದು ಉಂಡೆಯನ್ನಾಗಿ ಮಾಡ್ಕೋತಾ ಇದ್ದೀನಿ. ಈ ಥರ ಪುಡಿ ಪುಡಿ ಇದ್ದಾಗ ನಾವು ಕಚೋರಿ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಹಾಗಾಗಿ ಮೊದಲನೇದಾಗಿ ಮಾಡ್ತಾ ಇರೋರಿಗೆ ತುಂಬ ಸುಲಭನಾಗಿ ಮಾಡೋಕ್ಕೆ ಇದು ಹರಡ್ಕೊಳ್ಳಲ್ಲ, ಆವಾಗ ಹಿಟ್ಟಿನೊಳಗಡೆ ಆರಾಮಾಗಿ ಇಡ್ಬೋದು. ಈ ರೀತಿಯಾಗಿ ಸ್ವಲ್ಪ ನೀರನ್ನು ಚುಮುಕ್ಸ್ಕೊಂಡು ಒಂದು ಉಂಡೆ ಮಾಡಿಕೊಂಡು ಎಲ್ಲವನ್ನು ಇಟ್ಕೊಂಡಿದ್ದೀನಿ. ಈಗ ಹಿಟ್ಟು ಕೂಡ ನಿಂದಿದೆ, ಒಂದು 10 ಸೆಕೆಂಡು ಮತ್ತೆ ನಾದ್ಕೋತಾ ಇದ್ದೀನಿ. ಈಗ ಹಿಟ್ಟನ್ನು ಡಿವೈಡ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಿನ ಕಚೋರಿ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಒಂದೊಂದಾಗಿ ಭಾಗವಾಗಿ ಮಾಡ್ಕೋಬೇಕು. ಈಗ ಎಲ್ಲವನ್ನು ನಾನು ಭಾಗವಾಗಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈಗ ನಾವು ಕಚೋರಿ ಮಾಡ್ಕೊಳ್ಳೋಣ. ಈ ಚಪಾತಿ ಮಣೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೋಡಿ, ಈ ರೀತಿ ಸೈಜಲ್ಲಿ ಇರಬೇಕು. ಈಗ ಹಿಟ್ಟನ್ನು ತಗೊಂಡು ಕೈಯಲ್ಲಿ ಈ ರೀತಿಯಾಗಿ ಅಗಲವಾಗಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಲಟ್ಟಿಸ್ಕೋಬೋದು. ಈ ಥರ ಒಂದು ಪೂರಿ ಆಕಾರಕ್ಕೆ ಮಾಡಿಕೊಂಡು ಮಧ್ಯದಲ್ಲಿ ನಾವು ಈಗಾಗಲೇ ಉಂಡೆಯನ್ನಾಗಿ ಮಾಡಿಕೊಂಡಿರೋ ಒಂದು ಈ ಸ್ಟಫ್ನ ಇಟ್ಕೊಂಡು ಎಲ್ಲ ಬದಿಯಿಂದನೂ ಅದನ್ನು ಕ್ಲೋಸ್ ಮಾಡಿಕೊಂಡು ಬರಬೇಕು. ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿಕೊಂಡು ಎಲ್ಲೂ ಬಿರುಕು ಬಿಟ್ಟಿರಬಾರ್ದು, ಅಂದರೆ ನಮ್ಮ ಸ್ಟಫ್ಫು ಹೊರಗಡೆ ಬರಬಾರ್ದು. ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನು ತೆಕ್ಕೊಂಬಿಡ್ತಾ ಇದ್ದೀನಿ. ಆನಂತರ ಅದನ್ನು ಪ್ರೆಸ್ ಮಾಡಿಕೊಂಡು ಇಟ್ಕೊಳ್ಳೋವಂಥದ್ದು. ಈ ರೀತಿ ಮಾಡಿಕೊಂಡು ನೀವು ರೆಡಿಯಾಗಿ ಇಟ್ಕೊಂಡು ಆನಂತರ ಒಟ್ಟಿಗೆ ಮಾಡ್ಕೋಬೋದು. ಈಗ ನಾನು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೋತಾ ಇದ್ದೀನಿ ನಿಧಾನಕ್ಕೆ. ನೀವು ಇದ್ರ ಬದಲಾಗಿ ಹಗುರವಾಗಿ ಲಟ್ಟಿಸ್ಕೋಬೋದು. ಈ ಥರ ಮಾಡಿದಾಗ ಚಪ್ಪಟೆ ಆಗುತ್ತೆ. ಒಂದೇ ಸಮ ಎರಡೂ ಕೈಯಿಂದ ಅಂಗೈಯಿಂದ ಈ ಥರ ಪ್ರೆಸ್ ಮಾಡ್ಕೋತಾ ಇದ್ದರೆ ಅದು ಅಗಲಕ್ಕೆ ಆಗಿ ಒಂದು ಒಳ್ಳೆ ಶೇಪ್ ಬರುತ್ತೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇಷ್ಟು ಮಾತ್ರ ಕಾದಿರಬೇಕು, ತುಂಬ ಜಾಸ್ತಿ ಕಾದಿರಬಾರ್ದು. ಸಣ್ಣ ಸಣ್ಣ ಗುಳ್ಳೆಗಳು ಬಂದರೆ ಸಾಕು, ಇಲ್ಲ ಅಂತಂದರೆ ಬೇಗ ಕಲರ್ ಬಂದುಬಿಡತ್ತೆ, ಬೆಂದಿರಲ್ಲ. ಇದಕ್ಕೆ ಸುಮಾರು ಒಂದು ಸಲಕ್ಕೆ 4 ರಿಂದ 5 ಕಚೋರಿ ಹಾಕೋತಾ ಇದ್ದೀನಿ. ನೋಡಿ, ಹಾಕಿದಾಗ ಈ ರೀತಿಯಾಗಿ ಒಂದು ಸಣ್ಣ ಗುಳ್ಳೆ ಮಾತ್ರ ಬರಬೇಕು. ಆಗ ತಂತಾನೇ ಅದು ಮೇಲಕ್ಕೆ ಬಂದು ಚೆನ್ನಾಗಿ ಬೆಂದು ಕ್ರಿಸ್ಪಾಗಿ ಆಗುತ್ತೆ. ಈಗ ನಿಧಾನಕ್ಕೆ ಅದು ಬೇಯ್ತಾ ಇದೆ, ಈಗ ಮೇಲಕ್ಕೆ ಬರ್ತಾ ಇದೆ. ಈ ರೀತಿಯಾಗಿ ಎಣ್ಣೆನ ಇಟ್ಕೋಬೇಕು. ನೀವು ಒಂದು ಬಾರಿ ಆದಮೇಲೆ ಮತ್ತೊಂದು ಬಾರಿ ಕರಿಬೇಕಾದರೆ ತಕ್ಷಣ ಅದಕ್ಕೆ ಕಚೋರಿನ ಹಾಕೋಕ್ಕೆ ಹೋಗಬಾರ್ದು. ಸ್ವಲ್ಪ ಎಣ್ಣೆ ಆರಿದ ನಂತರ ಕಚೋರಿನ ಹಾಕ್ಕೊಂಡು ಕರಿಬೇಕಾಗತ್ತೆ. ಇಲ್ಲ ಅಂತಂದರೆ ತುಂಬ ಬಿಸಿಯಾಗಿರೋದ್ರಿಂದ ಎಣ್ಣೆ ಬೇಗ ಹೊರಗಡೆ ಕಲರ್ ಬಂದು ಜೊತೆಗೆ ಸಣ್ಣ ಸಣ್ಣ ಗುಳ್ಳೆಗಳು ಕೂಡ ಮೇಲ್ಗಡೆ ಬರುತ್ತೆ. ಈಗ ಒಳ್ಳೆ ಕಲರ್ ಬಂದಿದೆ, ಎರಡೂ ಬದಿಯಲ್ಲಿ ಚೆನ್ನಾಗಿ ಬೆಂದಿದೆ ಮತ್ತು ಕ್ರಿಸ್ಪಾಗಿ ಆಗಿದೆ ಅಂತಾದರೆ ತೆಕ್ಕೊಂಬಿಡೋಣ. ಇದೇ ರೀತಿಯಾಗಿ ಮಿಕ್ಕ ಹಿಟ್ಟಿನಿಂದ ಕಚೋರಿ ಮಾಡ್ಕೊಳ್ಳೋವಂಥದ್ದು. ಈಗ ಎಲ್ಲವೂ ರೆಡಿಯಾಗಿದೆ, ಗರ್ಗರಿಯಾಗಿ ಆಗಿದೆ. ಈಗ ನೋಡೋಣ, ಈ ರೀತಿ ಮಾಡಿದಾಗ ನೋಡಿ, ಗರ್ಗರಿಯಾಗಿರೋ ಒಂದು ಕಚೋರಿ, ಒಳಗಡೆ ಪೂರ್ತಿಯಾಗಿ ತುಂಬಿರೋ ಅಂತ ನಾವು ಮಾಡಿಕೊಂಡಿರೋ ಒಂದು ಹೆಸರು ಬೇಳೆ ಸ್ಟಫು ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ನಮಸ್ಕಾರ.